ಪರಮ ವೈರಾಗ್ಯದಲ್ಲಿ ಪರಮ ವೈರಾಗ್ಯದಲ್ಲಿ ನಿರಂತಕರಣ ನಿರುಪಮ ಭಾವಶುದ್ಧಿಯ ಮುರಹರ ಧ್ಯಾನೈಕ ಪೀಯೂಷಾಭಿಷೇಕದಲ್ಲಿ ಪರಮ ವೈರಾಗ್ಯದಲ್ಲಿ ನಿರಂತಕರಣ ನಿರುಪಮ ಭಾವಶುದ್ಧಿಯ ಮುರಹರ ಧ್ಯಾನೈಕ ಪೀಯೂಷಾಭಿಷೇಕದಲ್ಲಿ ಹೊರೆದು ಹೊಂಗಿದ ನಿಷ್ಟ್ರಪಂಚೋತ್ಕರದ ಸುಖದುನ್ನತಿಯಲ್ಲಿದ್ದನು ಧರಣಿಪತಿ ಮುನಿಪನ ಮಹಾಪಾತಕವ ಕೆಡೆಯೊದೆದು ತನ್ನ ಸಾಧನೆಯಿಂದ ಪಾಂಡು ಯಾವ ಮಟ್ಟವನ್ನ ಬಹಳ ಬೇಗ ಮುಟ್ಟಿಬಿಟ್ಟಿದ್ದಾನೆ ಅನ್ನೋದನ್ನ ನೋಡಬೇಕು ಉಳಿದವರಿಗೆ ಒಂದು ಕೆಲಸ ಮಾಡ್ತಾ ಇದ್ದವರಿಗೆ ಆ ಡಿಪಾರ್ಟ್ಮೆಂಟ್ ಇಂದ ಬಂದು ಇನ್ನೊಂದು ಡಿಪಾರ್ಟ್ಮೆಂಟ್ ಜೊತೆ ಹೊಂದಿಕೊಳ್ಳೋದು ಅಂತಂದ್ರೆ ಸಾಕಷ್ಟು ದಿನ ಆಗುತ್ತೆ ಅವರಿಗೆ ಅನುಭವ ಸಂಪತ್ತಿ ಇರೋದಿಲ್ಲ ಅದರಲ್ಲಿ ಮತ್ತು ಹೊಸ ಹೊಸ ಸಮಸ್ಯೆಗಳು ಅವುಗಳ ಮೂಲ ಯಾವುದು ಬೇರೆ ಯಾವುದು ಅಂತ ತಿಳಿದಿರೋದಿಲ್ಲ ಆದರೆ ಪಾಂಡುವಿನ ಅಗಾಧ ಪ್ರತಿಭೆಗೆ ರಾಜ್ಯಾಡಳಿತ ಅನ್ನೋದು ಎಷ್ಟು ಸಲೀಲವಾಗಿತ್ತೋ ಹಾಗೆ ತಪಸ್ವಿ ಚೇತನ ತಪಸ್ವಿಯ ರೀತಿಯಲ್ಲಿ ಬದುಕೋದು ಕೂಡ ಅಷ್ಟೇ ಸಲೀಲವಾಗಿ ಸಾಗುತ್ತೆ ಅವನ ಮಾನಸಿಕ ಎತ್ತರವನ್ನ ಕುಮಾರವ್ಯಾಸ ಹೇಳ್ತಾ ಇದ್ದಾನೆ ಪರಮ ವೈರಾಗ್ಯದಿ ಮಹಾ ವೈರಾಗ್ಯ ಅಂತ ಅವನಿಗೆ ನಿರಂತಃಕರಣ ನಿರೂಪಮ ಭಾವ ಶುದ್ಧಿ ವ್ಯಕ್ತಿಗಳಿಗೆ ತಪಸ್ವಿಗಳಿಗೆ ಮಾತ್ರ ಬರುವಂತದ್ದು ಆ ಭಾವ ಶುದ್ಧಿ ಅನ್ನೋದು ಅಷ್ಟೇ ಅಲ್ಲ ಮುರಹರ ಧ್ಯಾನೈಕ ಪೀಯೂಷ ಶ್ರೀ ಕೃಷ್ಣನನ್ನೇ ಸದಾ ಧ್ಯಾನಿಸುವ ಅಂತ ಅರ್ಥ ಕುಮಾರವ್ಯಾಸಂದು ಆದರೆ ಕೃಷ್ಣ ಇನ್ನೂ ಹುಟ್ಟೇ ಇಲ್ಲ ಅನ್ನೋದನ್ನ ಜ್ಞಾಪಿಸಿಕೊಳ್ಳಬೇಕು ಮುರಹರ ಅಂದ್ರೆ ದೈವ ಅಂತ ತಿಳ್ಕೊಬೇಕು ವಿಷ್ಣು ಅಂತ ತಿಳ್ಕೊಳ್ಬೇಕು ಮುರಹರ ಧ್ಯಾನೈಕ ಪೀಯೂಷ ಅಭಿಷೇಕದಲ್ಲಿ ಅಂದ್ರೆ ನಾರಾಯಣನನ್ನ ನೆನೆಯುವ ಒಂದು ಅಮೃತದ ಅಭಿಷೇಕವನ್ನ ತನ್ನ ಮನಸ್ಸಿಗೆ ತಂದುಕೊಂಡವನಾಗಿ ನಿಜವಾಗಿ ಯೋಗಿ ಅಂದ್ರೆ ಹೀಗಿರಬೇಕು ಧ್ಯಾನದಲ್ಲಿ ಸದಾ ಮುಳುಗಿರಬೇಕು ವಿಷ್ಣುವನ್ನ ಆರಾಧ್ಯ ಅಂತ ತಿಳ್ಕೊಳ್ಬೇಕು ಬೇರೆ ಋಷಿಗಳಿಗೆ ಆದರ್ಶವಾಗಿರಬೇಕು ಹಾಗೆ ಹೊರೆದು ಹೊಂಗಿದ ನಿಷ್ಪ್ರಪಂಚೋತ್ಕರದ ಸುಖದುನ್ನತಿಯಲಿ ಅಂದ್ರೆ ಲೌಕಿಕವಾದ ಯಾವ ಯಾವ ಕಾಮನೆಗಳಿವೆ ಅಭಿಲಾಷೆಗಳಿವೆ ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಒಣಗಿಸಿಕೊಂಡ ರೀತಿಯಲ್ಲಿ ಹೊರೆದು ಹೊಂಗಿದ ಅವುಗಳನ್ನು ಬಿಸಾಡುವ ರೀತಿಯಲ್ಲಿ ಅಲೌಕಿಕವಾದ ಸುಖದ ನೆಲೆಯಲ್ಲಿ ಅವನಿದ್ದ ಇದ್ದಿದ್ದರಿಂದ ಏನಾಯಿತು ಅಂದರೆ ಆ ಮುನಿಪತಿಯ ಮಹಾಪಾತಕವ ಕೆಡೆಯೋದೆದು ಕಿಂದಮ ಋಷಿ ಕೊಟ್ಟಿದ್ದ ಶಾಪ ಇತ್ತಲ್ಲ ಅದನ್ನು ಸಂಪೂರ್ಣವಾಗಿ ಬೀಳಿಸಿದಂತೆ ಇವನು ನಡ್ಕೊಳ್ತಾ ಇದ್ದ ನಾರಿಯರು ಮರುಗಿದರು ಅಕಟ ಮುದಿಹಾರುವನ ತನಿ ಬೇಂಟೆ ನಮ್ಮಯ ಬೇರು ಕೊಲೆಯಾಗಿರ್ತದೆ ಹಾಯನುತ ಬಿಸು ಸುಯಿದು ನಾರಿಯರು ಮರುಗಿದರು ಅಕಟ ಮುದಿಹಾರುವನ ತನಿ ಬೇಂಟೆ ನಮ್ಮಯ ಬೇರು ಕೊಲೆಯಾಗಿರ್ತದೆ ಹಾಯನು ತಬಿಸು ಸುಯಿದು ವಾರಿಜಾನನೆ ಕುಂತಿ ಮೆಲ್ಲನೆ 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 ಸಾರಿದಳು ನಯದಲ್ಲಿ ರಹಸ್ಯದಲ್ಲಿ ಆರು ಅರಿಯದ ಓಲು ಭಿನ್ನಹ ಮಾಡಿದಳು ಪತಿಗೆ ಪ್ರತಿ ವ್ಯಕ್ತಿಗೂ ತನ್ನದೇ ಆದ ಒಂದು ಪರಿಭಾಷೆ ಇರುತ್ತೆ
ಹೆಣ್ಣು ಮಕ್ಕಳು ಮಾತಾಡಿಕೊಳ್ಳಬೇಕಾದ ರೀತಿನೇ ಬೇರೆ ಒಂದು ಉದ್ಯೋಗ ಹಿಡಿದು ಅಲ್ಲಿರತಕ್ಕ ಉದ್ಯೋಗಿಗಳೆಲ್ಲ ಮಾತಾಡಿಕೊಳ್ಳೋ ರೀತಿನೇ ಬೇರೆ 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 ಕಾಯಕದಲ್ಲಿ ತೊಡಗಿದವರು ಮಾತಾಡಿಕೊಳ್ಳೋದು ಬೇರೆ ಹಾಗೆ ಪಾಂಡು ಕಾಡಿಗೆ ಬಂದ ಸಂದರ್ಭವನ್ನ ಹೆಣ್ಣು ಮಕ್ಕಳ ಪರಿಭಾಷೆಯಲ್ಲಿ ವಿವರಿಸೋದಿಕ್ಕೆ ಇವನಿಗೆ ಸಾಧ್ಯ ಆಗುತ್ತೆ ನಾರಿಯರು ಮರುಗಿದರ ಕಟ ಅಲ್ಲ ಇವನು ಯಾಕೆ ಕಾಡಿಗೆ ಹೋಗಬೇಕಾಗಿತ್ತು ಅಲ್ಲಿ ಬೇಟೆ ಆಡಬೇಕಾಗಿತ್ತು ಮತ್ತೆ ಈಗ ಬಂದು ತಪಸ್ಸಿಗೆ ಕೂತುಬಿಟ್ಟ ನಮ್ಮ ಗತಿ ಏನು ಅಂತ ಯೋಚನೆ ಮಾಡಬೇಡವೆ ಅವರಿನ್ನು ಹುಡುಗಿಯರು ನಾರಿಯರು ಮರುಗಿದರ ಕಟ ಕುಮಾರವ್ಯಾಸ ಆ ಹೆಂಗಸರ ಅಂತರಂಗಕ್ಕೆ ಇಳಿದು ಅಲ್ಲಿಯ ಭಾವಜಾಲವನ್ನು ತರ್ತಾ ಇದ್ದಾನೆ ಏನಂತ ಅನ್ಕೊಂಡ್ರು ಗೊತ್ತಾ ಈ ಮುದಿಹಾರುವನ ತನಿ ಬೇಟೆ ನಮ್ಮಯ ಬೇರು ಕೊಲೆಯಾಗಿರ್ದುದೆ ಬಹಳ ಆಳದ ಮಾತು ಇದು ಅವರ ಪಾಲಿಗೆ ಏನ್ರೇ ಆಗಬೇಕಾಗಿತ್ತು ಮುದಿಹಾರುವ ಅವನು ಕಿಂದಮ ಅವನನ್ನ ಬೇಟೆ ಆಡಿಬಿಟ್ಟ ಇವನು ದೊಡ್ಡ ಮನುಷ್ಯ ಏನಾಯ್ತು ಅದರಿಂದ ನಮ್ಮಯ ಬೇರು ಕೊಲೆಯಾಗಿರ್ದುದೆ ಹೆಣ್ಣು ಮಕ್ಕಳು ತಮಗೆ ಆಗಬಹುದಾದ ನಷ್ಟಗಳಲ್ಲಿ ಬೇರು ಕೊಲೆ ಕನ್ನಡದಲ್ಲಿ ಇಲ್ಲ ಈ ಶಬ್ದ ಕುಮಾರವ್ಯಾಸ ಮೊದಲ ಬಾರಿಗೆ ಇನ್ಯಾರು ಬಳಸೂ ಇಲ್ಲ ಇದನ್ನ ಬಳಸಿದಾನೆ ಬೇರು ಕೊಲೆಯಾಗಿರ್ದುದೆ ನಮ್ಮ ವಂಶ ಹಾಳಾಯಿತಲ್ಲ ಅನ್ನೋದಕ್ಕೆ ಬೇರು ಅನ್ನೋ ಮಾತನ್ನ ಹೇಳ್ತಾ ಇದ್ದಾನೆ ಕುಮಾರವ್ಯಾಸ ಇಲ್ಲಿ ಅವರಾಗಿ ನರಳ್ತಾರೆ ಹೆಣ್ಣು ಮಕ್ಕಳ ಪರಿಭಾಷೆ ಇದು ಪ್ರತಿಯೊಬ್ಬರ ಪರಿಭಾಷೆ ಒಂದೊಂದು ಇರುತ್ತೆ ಕನ್ನಡದಲ್ಲಿ ಒಂದು ಪ್ರಸಿದ್ಧವಾದ ಮಾತಿದೆ ಈ ದಕ್ಷಿಣ ಭಾರತದಿಂದ ಒಬ್ಬ ಕರ್ನಾಟಕಕ್ಕೆ ಸಂಗೀತಗಾರ ಬಂದಂತೆ ಬಂದು ಇಲ್ಲೆಲ್ಲ ಸುತ್ತಕೊಂಡೋದ ಹೋದ ಮೇಲೆ ಅಲ್ಲಿ ಕೇಳಿದ್ರಂತೆ ಎಪ್ಪಡಿ ಇರಂದದ ಅಂದ್ರೆ ಹೇಗಿತ್ತು ಕಾರ್ಯಕ್ರಮ ಅಂದ್ರೆ ಕಾರ್ಯಕ್ರಮ ಹೇಳೋದಿಲ್ಲ ಅವನು ಎನ್ನಮ ಅಂದ ಕರ್ನಾಟಕ ತಿಲೆ ಅವನು ಹೇಳ್ತಾನೆ ಇಡ್ಲಿಕ್ಕೆ ಪಕ್ಕ ವಾದ್ಯಗಳೇ ಸರಿಯಿಲ್ಲ ಇಡ್ಲಿಗೆ ಸೈಡ್ ಡಿಶಸ್ ಅಂತೀವಲ್ಲ ಚಟ್ನಿ ಪಲ್ಯ ಗೊಜ್ಜು ಇತ್ಯಾದಿ ಪಕ್ಕ ವಾದ್ಯಗಳೇ ಸರಿಯಿಲ್ಲ ಈ ವಡೆ ಮೃದಂಗಂ ಕುಟುಂ ಕಲ್ ಮಾದರಿ ಇರಂದದು ಆಮೇಲೆ ಕಾಫಿ ಒರೇ ಅಪಸ್ವರ ಈ ಅಪಸ್ವರ ಮೃದಂಗವನ್ನು ಕುಟ್ಟುವ ಕಲ್ಲು ಮತ್ತೆ ಪಕ್ಕ ವಾದ್ಯಗಳಿಲ್ಲದ ಇಡ್ಲಿ ಇದು ಅವನ ಪರಿಭಾಷೆ ಸಂಗೀತಗಾರ ಮಾತ್ರ ಇದನ್ನ ಹೇಳಬಲ್ಲ ಹಾಗೆ ಹೆಣ್ಣು ಮಕ್ಕಳು ಮಾತ್ರ ಹೇಳಬಲ್ಲರು ಈ ಮುದಿಹಾರುವನ ತನಿ ಬೇಟೆ ನಮ್ಮಯ ಬೇರು ಕೊಲೆಯಾಗಿರ್ದುದೆ ಏನುತ ಬಿಸುಸುಯಿದು ಮುಂದೆ ಕಥೆ ಬೇರೆ ರೂಪವನ್ನು ಪಡೆಕೊಳ್ಳುತ್ತೆ ಯಾಕಂದ್ರೆ ಒಂದು ಸುದ್ದಿ ಕುಂತಿಗಾಗ್ಲೇ ಬಂದ್ಬಿಟ್ಟಿದೆ ಗಾಂಧಾರಿ ಗರ್ಭಿಣಿಯಾಗಿದ್ದ ವಿಚಾರವನ್ನು ನಾವು ಬಲ್ಲೆವು ಹಿಂದೆ ಹೇಳಿದ್ದೇವೆ ಆದರೆ ಇದ್ದಕ್ಕಿದ್ದಂತೆ ಅವಳು ಗರ್ಭವನ್ನು ಧರಿಸಿದ್ದಾಳೆ ಅನ್ನೋ ಸುದ್ದಿ ಗೊತ್ತಾದಾಗ ಇನ್ನೇನು ಮಗುವನ್ನು ಹೆರ್ತಾಳೆ ಅಂತ ಗೊತ್ತಾದಾಗ ಇವಳು ತುಂಬಾ ಸಂಕಟ ಆಗಿಬಿಡುತ್ತೆ ಆರು ವರಿಯದ ಓಲು ಒಂದು ದಿನ ರಹಸ್ಯದಲ್ಲಿ ಗಂಡನ ಹತ್ರ ಬಂದು ನಿಧಾನವಾಗಿ ಹೇಳ್ತಾಳೆ ಎಷ್ಟು ಆಳವಾಗಿ ಹೇಳ್ತಾಳೆ ಅನ್ನೋದನ್ನ ನಾಳೆ ನೋಡೋಣ।